ಗೌರಿಬಿದನೂರು ತಾಲೂಕಿನ ಆಲಿಪುರದಲ್ಲಿ ಗೋ ಹತ್ಯೆ ತಡೆಯಲು ಏಪ್ರಿಲ್ 16 ರಂದು ಆಲಿಪುರಕ್ಕೆ ತೆರಳಿದ್ದ ಗೋ ಜ್ಞಾನ ಎನ್ಜಿಒ ಸಂಸ್ಥೆ ಹಾಗೂ ಪೊಲೀಸರು ಮತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಾಗಿತ್ತು. ಈ ಹಲ್ಲೆ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಬೈಕ್ ಜಾಥಾವನ್ನು ನಗರದ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಆರಂಭಗೊಂಡು ಆಲಿಪುರಕ್ಕೆ ಸಾಗಿತು. ಇದರೊಂದು ವರದಿ ಇದೆ, ನೋಡ್ಕೊಂಬನಿ. ಸಾವಿರಾರು ಹಿಂದೂ ಕಾರ್ಯಕರ್ತರು ಬೈಕ್ಗಳ ಮೂಲಕ ನಗರದ ಅಂಬೇಡ್ಕರ್ ವೃತ್ತ ವಾಲ್ಮೀಕಿ ವೃತ್ತದ ಮಾರ್ಗವಾಗಿ ನಗರದಿಂದ ಅಲಕಾಪುರ ಪೋತೆನಹಳ್ಳಿ ದೊಂಡೆಬಾವಿಗೆ ತೆರಳಿ ಅಲ್ಲಿಂದ ಮತ್ತಷ್ಟು ಕಾರ್ಯಕರ್ತರು ಜೊತೆಗೂಡಿ ಬೇವಿನಹಳ್ಳಿ ಮಾರ್ಗವಾಗಿ ಅಲಿಪುರಕ್ಕೆ ತಲುಪಿದರು. ಬಳಿಕ ಅಲಿಪುರದಲ್ಲಿನ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ನಡೆಸಿ ಕಾರ್ಯಕರ್ತರು ದಾರಿಯುದ್ದಕ್ಕೂ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಎಂಬ ಘೋಷ ವಾಕ್ಯಗಳನ್ನು ಕೂಗುತ್ತಾ ಸಾಗಿದರು. ನಂತರ ಅಲಿಪುರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಯುವಕರು ಉತ್ಸಾಹದಿಂದ ತಮ್ಮ ಬೈಕ್ಗಳಿಗೆ ಕೇಸರಿ ಬಾವುಟಗಳನ್ನು ಕಟ್ಟಿಕೊಂಡು ಕೇಸರಿ ಶಾಲುಗಳನ್ನು ಧರಿಸಿ ರಾಷ್ಟ್ರ ಪ್ರೇಮದೊಂದಿಗೆ ಸಂಸ್ಕೃತಿ ಮತ್ತು ನಾಗರಿಕತೆಯ ಉಳಿವಿಗಾಗಿ ಒಕ್ಕೊರಲಿನ ಧ್ವನಿಯೆಲ್ಲೆಡೆ ಮೊಳಗಿತು. ವೇದಿಕೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಕಾರಂತ್ ಮಾತನಾಡಿ, ಅಲಿಪುರದಲ್ಲಿ ಗೋಹತ್ಯೆ ಮೊದಲುಗೊಂಡು ಇನ್ನಿತರ ಚಟುವಟಿಕೆಗಳು ತಿಂಗಳ ಒಳಗೆ ನಿಲ್ಲಬೇಕು. ಇಲ್ಲದಿದ್ದಲ್ಲಿ ನಾವು ಅಲಿಪುರಕ್ಕೆ ಲಗ್ಗೆ ಹಾಕುತ್ತೇವೆ. ಲಗ್ಗೆ ಹಾಕುವಾಗ ಬರಿಗೈಯಲ್ಲಿ ಬರುವುದಿಲ್ಲ ಎಂದು ಸೂಚ್ಯವಾಗಿ ಎಚ್ಚರಿಸಿದರು. ಅಲಿಪುರ ಅಲಿಯಾಸ್ ಬೆಳ್ಳಿಕುಂಟೆ ಎಂದು ಗ್ರಾಮದ ಪುರಾತನ ಹೆಸರನ್ನ ನೆನಪಿಸಿ ಮಾತನಾಡಿದ ಕಾರಂತ್, ಇಲ್ಲಿ ಬದುಕಿರುವ ಎಲ್ಲರೂ ದೇಶದ ಸಂವಿಧಾನ ಕಾನೂನು ಪೊಲೀಸರನ್ನ ಗೌರವಿಸಬೇಕು ಎಂದರು. ಸಾವಿರಾರು ಜಾಗೃತ ಹಿಂದೂ ಯುವಜನ ಮಿತ್ರರೇ, ಬೆಳ್ಳಿಕುಂಟೆ ಗ್ರಾಮಕ್ಕೆ ನಾವೆಲ್ಲರೂ ಬೈಕ್ ರ್ಯಾಲಿಯ ಮೂಲಕ ಧಾವಿಸುವ ಅವಶ್ಯಕತೆ ಏನಿತ್ತು ಅನ್ನುವುದನ್ನ ಈಗಾಗಲೇ ನಿಖಿಲ್ ಅವರು ನಮ್ಮ ಮುಂದಗಡೆ ಮಂಡಿಸಿದ್ದಾರೆ. ನಾವು ಹಿಂದೂಗಳು ಹಿಂದೂ ಜಾಗರಣ ವೇದಿಕ ಭಾವನೆಯ ಮೇಲೆ ನಡೆದಿರುವಂತಹ ಆಕ್ರಮಣವನ್ನು ವಿರೋಧಿಸುವುದು, ಖಂಡಿಸುವುದು ಹಾಗೂ ಹಿಂದೂಗಳ ಮೇಲೆ ನಡೆದಂತಹ ದಬ್ಬಾಳಿಕೆ ಮತ್ತು ದೌರ್ಜನ್ಯವನ್ನು ವಿರೋಧಿಸುವುದು. ಈಗ ನಾವು ಕಾಲಿಟ್ಟಿರುವ ಈ ಗ್ರಾಮ ಇದರ ಬಗ್ಗೆ ಬಹಳ ಹಿಂದಿನಿಂದಲೂ ನಾನು ಕೇಳಿಕೊಂಡು ಬಂದಿದ್ದೇನೆ. ಈ ಬೆಳ್ಳಿಕುಂಟೆ ಗ್ರಾಮವನ್ನ ಅಲಿಪುರದ ಹೆಸರಿನಲ್ಲಿ ಬದಲಾವಣೆಯನ್ನ ಮಾಡಿ ಅದನ್ನ ಒಂದು ಮಿನಿ ಇರಾನಿನಂತೆ ಕಾಯ್ದುಕೊಂಡು ಬಂದಿರುವಂತಹ ಸತ್ಯ. ಜನ್ಮ ನೀಡಿದ ತಾಯಿಗೆ ಸಮಾನವಾಗಿರುವ ಗೋವುಗಳನ್ನ ಹಿಂಸಿಸಿ ಕತ್ತರಿಸುವ ಕ್ರೂರ ಕೃತ್ಯಕ್ಕೆ ಸಾಕ್ಷಿಯಾಗಿರುವುದು ಈ ಗ್ರಾಮದಲ್ಲಿ. ಅಕ್ರಮ ಕಸಾಯಿಖಾನೆಗಳನ್ನು ಸ್ಥಗಿತವಾಗಿ ಎಲ್ಲಾ ಹಿಂದೂ ಸಮುದಾಯದವರಿಗೆ ಸಮಾನವಾದ ಅವಕಾಶಗಳು ದೊರೆಯುವಂತಾಗಬೇಕು. ಇಲ್ಲವಾದಲ್ಲಿ ಇಡೀ ಜಿಲ್ಲೆಯಲ್ಲಿನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಕೆಚ್ಚದೆಯಿಂದ ಬಂದು ಹೋರಾಟಕ್ಕೆ ಮುಂದಾಗಬೇಕು ಎಂದರು. ಇದು ಒಂದು ಬೆಳ್ಳಿ ಕುಂಟೆಯ ಕಥೆ ಅಲ್ಲ, ಇದು ಒಂದು ಆಲಿಪುರದ ಕಥೆ ಅಲ್ಲ. ಮೊನ್ನೆ ಕಳೆದ ವರ್ಷ
ಇನ್ನು ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ರವಿಕುಮಾರ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ